ನಮಸ್ಕಾರ ವೀಕ್ಷಕರೆ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಜೆಡಿಎಸ್ ಕಚೇರಿ ಮುಂದೆ ಬಿ ಸತ್ಯನಾರಾಯಣರವರ ಅಭಿಮಾನಿ ಬಳಗ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಎಲ್ಲ ಮುಖಂಡರು ಹಾಗೂ ಗಣ್ಯರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಸತ್ಯನಾರಾಯಣರ ಅಭಿಮಾನಿ ಬಳಗ ಮತ್ತು ತಾಲೂಕು ಜನತಾ ದಳದವರು ಆಯೋಜಿಸಿದ್ದಾರೆ. ಆದರೆ ಇದು ಯಾವುದೇ ಪಕ್ಷದ ಸಭೆಯಲ್ಲ, ಇದು ಅಗಲಿದ ಜೀವಕ್ಕೆ ಒಂದು ನುಡಿ ನಮನ ಸಲ್ಲಿಸತಕ್ಕಂಥ ಒಂದು ಸಭೆ. ಇದರಲ್ಲಿ ಯಾವುದೂ ಕೂಡ ಪಕ್ಷಾತೀತವಾಗಿ ನಡೀತಕ್ಕಂಥ ಸಭೆ. ನಾವು ನುಡಿ ನಮನ ಸಲ್ಲಿಸೋಣವರಿಗೆ. ಅವರೇನು ಸತ್ಯನಾರಾಯಣವರು ತಮ್ಮ ರಾಜಕೀಯ ಜೀವನದಲ್ಲಿ ಈ ತಾಲೂಕಿನ ಅಭಿವೃದ್ಧಿಗೋಸ್ಕರವಾಗಿ ಏನು ಶ್ರಮಿಸಿದ್ರು ಅನ್ನೋದು ಕೂಡ ನಾವು ಇವತ್ತು ನೆನೆಯೋಣ. ಸ್ನೇಹಿತರೆ, ಏನು ಸತ್ಯನಾರಾಯಣ ಅಥವಾ ಸತ್ಯಣ್ಣ ಅಂತ ಹೇಳಿ ತಮ್ಮ ಇಡೀ ತಾಲೂಕಿನಲ್ಲಿ ಜನಪ್ರಿಯರಾಗಿರ್ತಕ್ಕಂತಹ ಶಾಸಕರಾಗಿ ಸುಮಾರು ತಮ್ಮ 25ನೇ ವಯಸ್ಸಿನಲ್ಲೇ ಕೂಡ ರಾಜಕೀಯವನ್ನು ಪ್ರವೇಶ ಮಾಡಿ ಸುಮಾರು 7 ಚುನಾವಣೆಗಳನ್ನು ಎದುರಿಸಿ 3 ಚುನಾವಣೆ ಜಯಿಸಿದವರಾಗಿ 2 ಕಾಲಾವಧಿ ಕ್ಯಾಬಿನೆಟ್ ಸಚಿವರಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ಸುದೀರ್ಘವಾಗಿ ಚರ್ಚಿಸಿದ್ದಾರೆ. ಬಹುಶಃ ನಾನು 1983ರಿಂದ ಅವರನ್ನು ಬಲ್ಲೆ. ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲರೂ ಹಿರಿಯರಾದಂತಹ ಮಾಜಿ ಪ್ರಧಾನಿಗಳಂತಹ ಶ್ರೀ ಎಚ್ ಡಿ ದೇವೇಗೌಡರಲ್ಲಿ ನಾನು ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರಬೇಕಾದ್ರೆ ಸತ್ಯನಾರಾಯಣರೊಟ್ಟಿಗೆ ನನಗೆ ಒಡನಾಟ ಬಂತು. ಬಹುಶಃ ಸತ್ಯನಾರಾಯಣವರು ಅವರ ಪಕ್ಷ ಮತ್ತು ದೇವೇಗೌಡರ ಕುಟುಂಬಕ್ಕೆ ಎಷ್ಟು ಹತ್ತಿರವಾಗಿದ್ರು ಅಂತೇಳಿ ಬಹುಶಃ ಇನ್ನೊಬ್ಬ ಯಾರು ಕೂಡ ರಾಜಕಾರಣಿ ಅಷ್ಟೊಂದು ಹತ್ತಿರದಲ್ಲಿ ಇರಲಿ ಅಂತ ಕಾಣಿಸ್ತದೆ. ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ, ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಂಜಾವತೂತ ಮಹಾಸ್ವಾಮಿಗಳು, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿ, ಕಾಂತರಾಜು, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಆರ್ ಸಿ ಅಂಜಿನಪ್ಪ, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಆರ್ ಉಗ್ರೇಶ್, ಮಾಜಿ ಲೋಕಸಭಾ ಸದಸ್ಯರಾದ ಸಿ ಪಿ ಮೂಡಲಗಿರಿಯಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ ರಾಮಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮುದುಮಿಡು ರಂಗಶಾಮಯ್ಯ, ಎಪಿಎಂಸಿ ಅಧ್ಯಕ್ಷರಾದ ಚಂದ್ರೇಗೌಡ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಿ ಎಸ್ ಸತ್ಯಪ್ರಕಾಶ್, ಶ್ರೀರಂಗ ಯಾದವ್, ಕಲ್ಕೆರೆ ರವಿಕುಮಾರ್, ಸಿ ಆರ್ ಉಮೇಶ್, ಚಂಗವರ ಮಾರಣ್ಣ, ಪಂಚಗನಹಳ್ಳಿ ಸತ್ಯನಾರಾಯಣ, ಮುದಿಮಿಡು ಮಂಜುನಾಥ್, ಉದಯ ಶಂಕರ್, ಸುಧಾಕರ್ ಗೌಡ, ಆರೇಹಳ್ಳಿ ಬಾಬು, ಯಲಪ್ಪೇನಹಳ್ಳಿ ಕೃಷ್ಣೇಗೌಡರು, ಪರಮೇಶ್ ಗೌಡ, ಆರ್ ರಾಮು, ರಾಘವೇಂದ್ರ, ಟಿ ಡಿ ಮಲ್ಲೇಶ್, ಹುಳಗಿರಿಯ ಮೂಡಲಗಿರಿಯಪ್ಪ, ಹೊನ್ನೇನಹಳ್ಳಿ ನಾಗರಾಜು, ಮದಲೂರು ನರಸಿಂಹಮೂರ್ತಿ ಸೇರಿದಂತೆ ಅಪಾರ ಸಂಖ್ಯೆಯ ಬಿಎಸ್ ಅಭಿಮಾನಿಗಳು ಹಾಜರಿದ್ದರು. ಈ ತಾಲೂಕಿನಲ್ಲಿ ಕೆಲವೊಂದು ಕೆರೆಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನೀರನ್ನು ಕೊಡಿಸ್ತಕ್ಕಂಥ ಪ್ರಯತ್ನ ಆಗಬಹುದು. ಇದಕ್ಕೆಲ್ಲಕ್ಕೂ ಕೂಡ ಸತ್ಯನಾರಾಯಣವರ ಪೂರ್ಣವಾದಂತಹ ಶ್ರಮ ಮತ್ತು ನಮ್ಮ ನಾಯಕರಾದಂತಹ ಹಿರಿಯರಾದಂತಹ ದೇವೇಗೌಡರಾಗಬಹುದು, ಕುಗಾಣ ಅವರೊಟ್ಟಿಗೆ ಹೋರಾಟ ಮಾಡಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಸ್ನೇಹಿತರೆ, ಬಹುಶಃ ಸತ್ಯನಾರಾಯಣವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟಿದ್ರೆ ಬಹುಶಃ ಅವರು ಹಲವು ಕಾಲ ನಮ್ಮ ಹತ್ರಕ್ಕೆ ಬದುಕ್ತಾ ಇದ್ದರು. ಬಟ್ ತಮಗೆ ತಿಳಿದಾಗ ಗೊತ್ತಿರಬಹುದು, ಸಾರ್ವಜನಿಕ ಜೀವನದಲ್ಲಿ ರಾಜ್ಯದಲ್ಲಿರ್ತಕ್ಕಂಥವರು ಕೆಲವೊಮ್ಮೆ ಅಥವಾ ಸುಮಾರಾಗಿ ಯಾವ ಮುಖಂಡರು ಕೂಡ ತಮ್ಮ ವೈಯಕ್ತಿಕ ಜೀವನ ಅದರಲ್ಲೂ ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ. ಇದರಿಂದಾಗಿ ಅವರು ನಮ್ಮನ್ನು ಬೇಗ ಅಗಲಿ ಹೋಗಿದ್ದಾರೆ. ಏನು ಅವರ ಕಾಲದಲ್ಲಿ ಈ ತಾಲೂಕಿನ ಅಭಿವೃದ್ಧಿಗೆ ಸರ್ವಾಂಗ ಅಭಿವೃದ್ಧಿಗೆ ಲೋಕೋಪಯೋಗಿ ಇಲಾಖೆ ಮುಖ್ಯನ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖ್ಯನ, ರಸ್ತೆ ಇರಬಹುದು, ಸೇತುವೆ ನಿರ್ಮಾಣ ಇರಬಹುದು, ಕುಡಿಯುವ ನೀರಿನ ಪೂರೈಕೆ ಇರಬಹುದು, ಶಾಲಾ ಕಟ್ಟಡ ನಿರ್ಮಾಣ, ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣ ಮುಂತಾದಕ್ಕೆ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರು. ಇವನ್ನೆಲ್ಲ ಕೂಡ ನಾವು ಮುಂದಿನ ದಿನಗಳಲ್ಲಿ ಕೂಡ ಈ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳು ಕೂಡ ಸರ್ವಾಂಗ ಅಭಿವೃದ್ಧಿಗೆ ಸಂಶೋಣ ತಮ್ಮೆಲ್ಲ ಸಹಕಾರ ಇರಲಿ. ಏನು ಇಲ್ಲಿ ನಾವೆಲ್ಲ ಸೇರಿದ್ದೀವಿ, ಇವತ್ತು ನಂಜೋತ ಮಹಾಸ್ವಾಮಿಗಳ ಸದ್ಯದಲ್ಲಿ ಸೇರಿದ್ದೀವಿ, ನಾವೆಲ್ಲರೂ ಕೂಡ
ಯಾವುದೇ ಪಕ್ಷ ಭೇದವಿಲ್ಲದೆ ಪ್ರತಿಯೊಂದು ಎಲ್ಲ ಕಾರ್ಯದಲ್ಲೂ ಕೂಡ ತಾಲೂಕಿನ ಕಾರ್ಯದಲ್ಲಿ ರಾಜಕೀಯ ಮಿಶ್ರಣ ಮಾಡೋದು ಬೇಡ ಇನ್ನು ಆರ್ಥಿಕಗಳಲ್ಲಿ ಇಲ್ಲಿ ಉಪಚಾರಣೆ ಚುನಾವಣೆ ಬರೋದು ಅದು ಬೇರೆ ಒಂದು ಸಾರಿ ಚುನಾವಣೆ ಆದ ಮೇಲೆ ಯಾವುದನ್ನು ಕೂಡ ನಾವು ಪಕ್ಷಾತೀತವಾಗಿ ಕೆಲಸ ಮಾಡೋಣ ಈ ತಾಲೂಕಿನ ಸರ್ವಾಂಗಾಭಿವೃದ್ಧಿಗೆ ನಿಮ್ಮೆಲ್ಲ ಸಹಕಾರ ಇರಲಿ ಏನು ಸತ್ಯನಾರಾಯಣ ಅವರು ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸಿ ಹೋಗಿದ್ದಾರೆ ಇನ್ನು ಕೆಲ ಕಾರ್ಯಕ್ರಮಗಳು ಹಾಗೆ ನಿಂತಿದೆ ಅವನ್ನು ಮುನ್ನಡೆಸಿಕೊಂಡು ಹೋಗೋಣ ನಿಮ್ಮೆಲ್ಲ ಸಹಕಾರ ಇರಲಿ ಸತ್ಯನಾರಾಯಣ ಅವರು ತುಂಬಾ ಅಪಾರ ಬಂಧುವರ್ಗವನ್ನು ಬಿಟ್ಟು ಹೋಗಿದ್ದಾರೆ ತಮ್ಮ ಅನುನಾಯಿಗಳನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಪಕ್ಷದಲ್ಲಿ ಬಹುಶಃ ನಾವು ಒಬ್ಬ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕನನ್ನು ಕಳ್ಕೊಂಡಿದ್ದೇವೆ ಅದೊಂದು ಅವರ ಕುಟುಂಬಕ್ಕೆ ತಗೊಳ್ಳದ ನಷ್ಟ ಆಗಿದೆ ಅದೇ ರೀತಿ ಕೂಡ ನಮ್ಮ ಪಕ್ಷಕ್ಕೆ ಕೂಡ ನಷ್ಟ ಆಗಿದೆ ಬಹುಶಃ ಏನು ಇವರು ಅಗಲಿಕೆಯಿಂದ ಏನು ಅವರ ಕುಟುಂಬಕ್ಕೆ ಏನು ದುಃಖ ಉಂಟಾಗಿದೆ ನಷ್ಟ ಉಂಟಾಗಿದೆ ಪರಮಾತ್ಮ ಅವರಿಗೆ ಈ ಸಹಿಸತಕ್ಕಂತಹ ಶಕ್ತಿಯನ್ನು ಕೊಡಲಿ ಅಧ್ಯಕ್ಷರಾದಂಥ ಪರಮ ಪೂಜ್ಯ ನಂಜಾವತ ಸ್ವಾಮೀಜಿಗಳ ಪಾದಗಳಲ್ಲಿ ನಮಿಸುತ್ತ ಅದೇ ರೀತಿಯಾಗಿ ಇವತ್ತೊಂದು ಸಂತಾಪದ ದಿನ ಬರುತ್ತೆ ಅಂತಕ್ಕಂಥದ್ದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಏಕೆಂದರೆ ಸತ್ಯನಾರಾಯಣವರು ಬಹಳ ಉತ್ಸಾಹಿಗಳು ನಿಷ್ಠೂರವಾದಿಗಳು ಏನಾದರೂ ಒಂದು ಹೇಳಿದರೆ ಅದು ಕಾರ್ಯಕರ್ತರಿಗೆ ಹೇಳಿ ಅಥವಾ ಎಷ್ಟೇ ಉನ್ನತ ಪದವೀಧರರಿದ್ದರೂ ಕೂಡ ತನ್ನ ಅನಿಸಿಕೆಯನ್ನು ನೇರವಾಗಿರತಕ್ಕಂಥ ಒಂದು ವ್ಯಕ್ತಿತ್ವ ಹೊಂದಿತ್ತು ಅದೇ ರೀತಿಯಾಗಿ ಯಾವ ಪಕ್ಷ ಭೇದ ಭಾವನೆ ಇಲ್ಲದೇ ಈ ಒಂದು ತಾಲೂಕಿಗೆ ಒಂದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ನಾನು ಎಂ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವರ ಕೆಲವು ಕಾರ್ಯಗಳನ್ನು ನನ್ನನ್ನು ಕೂಡ ನಾನು ಫಂಡಿಂದಲೂ ಕೂಡ ಕೇಳ್ತಾ ಇದ್ದೆ ಅದೇ ರೀತಿಯಾಗಿ ನಾನು ಕೂಡ ಒಂದಷ್ಟು ಅವರ ಅವಧಿನಲ್ಲಿ ಕೆಲವು ಸಣ್ಣ ಹಲೋ ಸಣ್ಣ ನೀರಾವರಿ ಮತ್ತು ಇದರ ಕಾರ್ಯಕ್ರಮಗಳನ್ನು ಕೂಡ ನಾನು ಅವರ ಜೊತೆಯಲ್ಲಿ ಸಹಕರಿಸಿದ್ದೇನೆ ಮತ್ತು ಕುಡಿಯುವ ನೀರಿನ ವಿಚಾರವಾಗಿ ಕೂಡ ಅದರಲ್ಲೂ ಕೂಡ ಅವರು ನನ್ನನ್ನು ಕೇಳಿದ್ದು ಆವಾಗಲೂ ಕೂಡ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿ ನಾನು ಅವರಿಗೆ ಸಹಕಾರ ಮಾಡ್ಕೊಂಡು ಬಂದಿದ್ದೇನೆ ಅನೇಕ ಕೆಲಸ ಕಾರ್ಯಗಳು ನಾನು ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಅವಾಗ ಹೆಚ್ ಕೆ ಫಂಡ್ ಇರ್ತಿರ್ಲಿಲ್ಲ ನಾವು ಮಡ್ ರೋಡ್ ಮಾಡ್ಕೊಂಡು ಬರ್ತಾ ಇದ್ವಿ ಆ ಮಡ್ ರೋಡ್ಗೆ ಇವರು ಬಂದ ಮೇಲೆ ಅದಕ್ಕೆ ಜೆಲ್ಲಿ ರೋಡ್ ಮಾಡಿದರು ಟಾರ್ ರೋಡ್ ಮಾಡಿದರು ಇವತ್ತು ತಾಲೂಕಾದ್ಯಂತ ನಿಜಕ್ಕೂ ಕೂಡ ಎಲ್ಲ ಕಡೆಯೂ ಸಣ್ಣ ಸಣ್ಣ ಹಳ್ಳಿಗಳು ಕೂಡ ಇವತ್ತು ಟಾರ್ ರೋಡ್ಗೆ ಆಗಿರ್ತಕ್ಕಂಥದ್ದು ಅವರ ಒಂದು ಅನಿಸಿಕೆ ಮತ್ತು ಅವರ ಒಂದು ಶ್ರಮದಿಂದ ಆಗಿದೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಮೆಚ್ಚಬೇಕಾದ್ದೆ ಆದರೆ ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾವು ಯಾರೂ ಅನಿಸಿರಲಿಲ್ಲ ಇವರು ಇಷ್ಟು ಬೇಗ ನಮ್ಮನ್ನು ಆಗಲಿ ಹೋಗ್ತಾರೆ ಅಂತಕ್ಕಂಥದ್ದನ್ನು ನಾವು ಅನಿಸಿರಲಿಲ್ಲ ಆದರೂ ಕೂಡ ದೈವ ಏನು ಮಾಡಲಿಕ್ಕಾಗೋದಿಲ್ಲ ಇವತ್ತು ಅವರ ಕುಟುಂಬದವರು ಕೂಡ ಬಹಳ ದುಃಖ ತಪ್ತರಾಗಿದ್ದಾರೆ ಇವತ್ತು ಮತ್ತು ಅವರ ಮಕ್ಕಳು ಅವರ ಬಂಧುಗಳು ಕೂಡ ಅದೇ ರೀತಿಯಾಗಿ ನಾವು ಕೂಡ ಯಾವುದೇ ಪಕ್ಷದವರಾಗಿರಲಿ ಯಾವುದೇ ಇದಾಗಿರಲಿ ಅವರು ಮಾಡಿದ ಕೆಲಸಕ್ಕೆ ನಾವು ನಮಿಸುತ್ತಾ ಅವರನ್ನು ಇವತ್ತು ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ಕಷ್ಟವನ್ನು ಸಹಿಸೋದಕ್ಕೋಸ್ಕರ ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ ಇಂದಿನಿಂದ ಎಷ್ಟು ಜನ ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು ನಗರಸಭಾ ಸದಸ್ಯರುಗಳಿರ್ಬೋದು ಸಾಮಾನ್ಯ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರನ್ನು ಸಹ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿಸುವಂತ ಉದಾರವಾದಿ ಅತ್ಯಂತ ಸರಳರು ಸರಳವಾಗಿ ಮಾತನಾಡ್ತಾ ಇದ್ದವರು ಅಂಥವರು ಜಾತ್ಯತೀತ ಮನೋಭಾವನೆ ಅಂದರೆ ಏನು ಅಂತ ತೋರಿಸ್ಕೊಟ್ಟವರು ಅಂದರೆ ಹಿಂದುಳಿದ ವರ್ಗಗಳ ಒಂದು ಶಕ್ತಿಯಾಗಿದ್ದರು ಇವತ್ತು ಯಾವುದೇ ಪಕ್ಷಗಳಲ್ಲಿ ನೋಡಿ ನೀವು ಕಾಂಗ್ರೆಸ್ ನೋಡಿ ಬಿಜೆಪಿ ನೋಡಿ ಯಾವುದಾದ್ರಲ್ಲೂ ಇಬ್ಬರು ಅಥವಾ ಮೂರು ಜನ ಏನಾದರೂ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಸದಸ್ಯರುಗಳು ಗೆದ್ದಿದ್ದಾರ ಎಲ್ಲರೂ ಗೆದ್ದಿದ್ದಾರ ಎ ಪಿ ಎಂ ಸಿ ಇರ್ಬೋದು ಬೇರೆ ಯಾವುದೇ ಪಕ್ಷಗಳಿರ್ಬೋದು ಅದು ಜೆ ಡಿ ಎಸ್ ನಲ್ಲಿ ಮಾತ್ರ
ಸಾಧ್ಯ ಅದೇ ರೀತಿ ಸತ್ಯನಾರಾಯಣ ಸಾಹೇಬರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರಬಹುದು ಆದರೆ ಅವರು ನಮ್ಮನ್ನ ಯಾವತ್ತು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅವರು ಮಾಡಿರುವಂತ ಕೆಲಸಗಳು ಕೆಇಬಿ ಸ್ಟೇಷನ್ ಗಳು ಇರಬಹುದು ಅವು ಜೀವಂತವಾಗಿರುತ್ತವೆ ಸರ್ಕಾರಿ ಪ್ರೌಢಶಾಲೆಗಳು ಅವರು ತಂದಂತ ಅನುದಾನಗಳು ಅವರು ಮಾಡಿರುವಂತ ರಸ್ತೆಗಳು ಅವರು ತಂದಂತ ಆಸ್ಪತ್ರೆ ಕಟ್ಟಡಗಳು ಅಂಗನವಾಡಿಗಳು ಅವರು ಜೀವಂತವಾಗಿ ಇರುವಂತ ಸತ್ಯನಾರಾಯಣ ಸಾಹೇಬರ ಅವರ ಕೆಲಸಗಳು ಅವ ನೋಡ್ತಾ ನೋಡ್ತಾ ನಾವು ಸತ್ಯನಾರಾಯಣ ಸಾಹೇಬರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಮಾಡಿರುವಂತ ಆದರ್ಶಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಆ ರೀತಿ ಒಂದು ಭದ್ರವಾದಂತ ಬುನಾದಿ ಈ ತಾಲೂಕಿನಲ್ಲಿ ಭದ್ರವಾದಂತ ಬುನಾದಿಯನ್ನು ಹಾಕೊಟ್ಟಂತವರು ಏಕೈಕ ವ್ಯಕ್ತಿ ಅಂದ್ರೆ ಅದು ಸತ್ಯನಾರಾಯಣ ಸಾಹೇಬರು ಹಾಗಾಗಿ ಅವರು ಮಾಡಿರುವಂತ ಕೆಲಸಗಳ ಜೊತೆ ನಾವು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಅವರಿಗೆ ಒಳ್ಳೆ ಹೆಸರನ್ನು ತರಬೇಕು ಅವರು ಯಾವ ರೀತಿ ಆದರ್ಶ ವ್ಯಕ್ತಿಯಾಗಿದ್ರು ಆ ರೀತಿ ಆದರ್ಶಗಳನ್ನು ನಾವು ಪಾಲಿಸಿಕೊಂಡು ಹೋದ್ರೆ ನಾವು ಒಂದು ದಿವಸ ಯಶಸ್ಸನ್ನು ಕಾಣಿಸ್ತೇವೆ ಹಾಗಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಈಗಾಗಲೇ ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸತ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹಿಂದುಳಿದ ವರ್ಗಗಳ ನೇತಾರರೆಂದು ಸ್ಮರಿಸಿಕೊಂಡಂತಹ ರವಿಕುಮಾರ್ ಧನ್ಯವಾದಗಳು ಒಂದು ವಿಶೇಷವಾದ ಪ್ರಕಟಣೆ 27ನೇ ತಾರೀಕು ಸತ್ಯನಾರಾಯಣ ಸಾಹೇಬರ ಅವರ ಒಂದು ವೈಕುಂಠ ಸಮಾರಂಭವನ್ನ ಬೂನಲ್ಲಿ ತೋಟದ ಮನೆಯಲ್ಲಿ ಇಟ್ಕೊಳ್ಳಲಾಗಿದೆ ಅಂದಿನ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ಸಹ ಆಗಮಿಸಲಿದ್ದಾರೆ ತಾವೆಲ್ಲರೂ ಸಹ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಬಿಟ್ಟು ಕೇಳ್ಕೊಳ್ತೇನೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲ ಗೊತ್ತಿರ್ತಕ್ಕಂತಹ ಎಲ್ಲ ಇನ್ನಿತರರಿಗೆ ತಿಳಿಸುವುದರ ಮುಖಾಂತರ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆತ್ಮಕ್ಕೆ ಶಾಂತಿಯನ್ನು ಎಲ್ಲರೂ ಕೋರ್ತೀರಾ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಬಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸಿಪಿ ಮುಡಿವೀರಪ್ಪನವರೇ ಹಾಗೂ ನಮ್ಮ ಕಲ್ಕೆರೆ ರವಣ್ಣನವರೇ ಶ್ರೀ ರಮೇಶ್ ಅವರೇ ಶ್ರೀರಂಗಪ್ಪನವರೇ ಮಂಜಣ್ಣನವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಮುಖಂಡರುಗಳು ಹಾಗೆ ಈ ಕೆಲವು ನೋವು ಆಗ್ತಾ ಇದೆ ಸತ್ಯನಾರಾಯಣ ಸಾಹೇಬರು ನಮ್ಮಲ್ಲಿ ಇಲ್ಲ ಅಂತ ನಿಜವಾಗ್ಲೂ ಸತ್ಯನಾರಾಯಣ ಸಾಹೇಬರು ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಇದ್ದಾರೆ ಎಲ್ಲರಿಗೂ ಗೊತ್ತು ಇವತ್ತು ನಾವು 89ರ ಚುನಾವಣೆಯಲ್ಲಿ ನಾವು ಎಲೆಕ್ಷನ್ ಮಾಡಿದಾಗ ನಾವು ಸತ್ಯನಾರಾಯಣ ಸಾಹೇಬರದು ಒಂದು ಅಂಬಾಸಿಡರ್ ಕಾರ್ ಇತ್ತು ಅದರಲ್ಲಿ ಇದ್ದಿದ್ದು ಐದೇ ಜನ ಇವತ್ತು ದಿವಂಗತ ಸಿದ್ದಲಿಂಗಪ್ಪನವರು ಸತ್ತೋಗವ್ರೆ ಇವತ್ತು ಧಾರಾಳ ಕಂಬಣ್ಣನವರು ಸತ್ತೋಗವ್ರೆ ಇವತ್ತು ಬೇನಳ್ಳಿ ತಿಮ್ಮೇಗೌಡರು ಸತ್ತೋಗಿದ್ದಾರೆ ಇವತ್ತು ಚಿಕ್ಕೋಳ ಪೂಜಾರಪ್ಪನವರು ಸತ್ತೋಗಿದ್ದಾರೆ ಇವತ್ತು ಸನ್ಮ ಚಂದ್ರೇಗೌಡರು ಆರ್ಎಂಸಿ ಅಧ್ಯಕ್ಷ ಚಂದ್ರೇಗೌಡರು ಇದ್ದಾರೆ ಉಳ್ಳಿಗೆರೆ ಮೂಡ್ಲಿಗೆರೆಪ್ಪರು ಇದ್ದಾರೆ ಆ ಕಾರ್ ತುಂಬಾ ಅಷ್ಟೇ ಜನ ಇದ್ದಿದ್ದು ಜೆ ಡಿ ಎಸ್ ಜನತಾ ಪಕ್ಷದಲ್ಲಿ ಅವತ್ತು ಶಿರಾ ತಾಲೂಕಲ್ಲಿ ಅಷ್ಟು ಬಿಟ್ಟರೆ ಇನ್ನು ಕಾರ್ಯಕರ್ತರೇ ಇರಲಿಲ್ಲ ಶಿರಾ ತಾಲೂಕಲ್ಲಿ ಇವತ್ತು ಅವತ್ತು ನಾನು ಹುಡುಗ ನನಗಿಂತ ವೋಟಿಂಗ್ ಪವರ್ ಇರಲಿಲ್ಲ 89ನೇ ವರ್ಷದಲ್ಲಿ ನನಗೆ ವೋಟಿಂಗ್ ಪವರೇ ಬಂದಿರಲಿಲ್ಲ ಅವತ್ತು ಆದರೂ ಆ ಹುಮ್ಮಸ್ಸು ಆ ಸತ್ಯನಾರಾಯಣ ಸಾಹೇಬರ ಜೊತೆ ಓಡಾಡಕ್ಕೆ ಆ ಹುಮ್ಮಸ್ಸು ಅವ್ರ ಜೊತೆಗೆ ಸಣ್ಣ ಹುಡುಗನಾಗಿ ಹೋಗ್ತಾ ಇದ್ದೆ ಸಾಹೇಬರ ಜೊತೆಯಲ್ಲಿ ಇವತ್ತು ನಿಜವಾಗ್ಲೂ ನಮಗೆ ಅನಿಸ್ತದೆ ಇವತ್ತು ಪ್ರತಿ ಊರಲ್ಲೂ ಸತ್ಯನಾರಾಯಣ ಸಾಹೇಬರು ಪ್ರತಿಯೊಬ್ಬ ಸತ್ಯನಾರಾಯಣನ ಊರಲ್ಲಿ ಬಿಟ್ಟು ಹೋಗಿದ್ದಾರೆ ಒಂದು ಊರಲ್ಲಿ ಒಬ್ಬರೊಬ್ಬರು ಇವತ್ತು ಇವತ್ತು ಸತ್ಯನಾರಾಯಣ ಇದ್ದಾರೆ ಅವರ ಮಾರ್ಗದರ್ಶನ ಇವತ್ತು ನಾವೇನು ಬೆಳೆಸ್ಕೊಂಡ್ ಬಂದಿದ್ದೇವೋ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಆ ಮಾರ್ಗದರ್ಶನ ಇವತ್ತಿದೆ ಯಾರು ಎದುರಕಂತ ಸಮಸ್ಯೆ ಇಲ್ಲ ಇವತ್ತು ಅಂತ ಮಾರ್ಗದರ್ಶನ ನಮ್ಮ ಕಾರ್ಯಕರ್ತರಲ್ಲಿ ಮೂಡಿಸೋಗಿದ್ದಾರೆ ಈಗಾಗಲೇ ಮಾತನಾಡಿದಂತ ಎಲ್ಲ ಹಿರಿಯರು ಸತ್ಯನಾರಾಯಣ ಅವರ ಜಾತ್ಯಾತೀತ ತತ್ವನಿಷ್ಠೆ ಪಕ್ಷನಿಷ್ಠೆ ಸರಳತೆ ಎಲ್ಲವನ್ನು ಕೂಡ ಒಂದೊಂದು ಉದಾಹರಣೆ ಮುಖಾಂತರ ಹೇಳಿದ್ದಾರೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಾನು ಕಂಡಿದ್ದು ರಾಜಕಾರಣಿಗಳು ಅಂದ್ರೆ ಸುಳ್ಳಿನ ಸರದಾರರು ಅನ್ನೋ ಹೆಸರಿದೆ ಅವರು ಯಾವತ್ತೂ ರಾಜಕಾರಣದಲ್ಲಿ ಸುಳ್ಳನ್ನು ಹೇಳಿದವರಲ್ಲ ನಾನು ನಾ ಕಂಡಂತೆ ನಾನು ಮೊದಲವರ ಭೇಟಿ ಗುತ್ತಿಗೆದಾರನಾಗಿ ಈ ಮೊದಲವರು ಬಿಡ್ಜನ ಕೆಲಸವನ್ನು ಮಾಡ್ತಾ ಇದ್ದಂತ ಸಂದರ್ಭ ಅವರು ಮಂತ್ರಿ ಆಗಿದ್ರು ಕಲ್ಕೋಟೆ ಸೇತ್ಮೆ ಅವಾಗ ಇನ್ನು ಹೊಸದಾಗಿ ಮಾರುತಿ ವ್ಯಾನು ಸತ್ಯಪ್ರಕಾಶ್ ಅವರು ಹುಡುಗ ಅವರಿಗೆ ಕಾರ್ ಕಲಿಸ್ಕೊಂಡು ಆ ಕಡೆ ಬಂದ್ರು ಒಂದ್ಸರಿ ಸತ್ಯಪ್ರಕಾಶ್ ಅವರಿಗೆ ಕಾರ್ ಕಲಿಸ್ಕೊಂಡು ಮಂತ್ರಿ ಆಗಿದ್ರು ಅವರು ಇದು ಕಂಠಸ ಕಾರ್ ಅನ್ನು ಬಿಟ್ಟು ಅದನ್ನ ಆ ಕಡೆ ಬಂದ್ರು ನಿಂತು ಯಾರಪ್ಪ ಗುತ್ತಿಗೆದಾರರು ನಾನೇ ಸ್ವಾಮಿ ಯಾರ್ಯಾರು ನೀವು ನಾನು ಹಿಂಗ ಏ ನಮ್ಮ ಮುಖಂಡಪ್ಪನವ್ರ ತಮ್ಮನ ಮಗನೇ ಮಾಮನಾಗಿ ಅಂತ ಕರ್ಕೊಂಬಂದ್ರು ಅವತ್ತು ನಾನು ಅವ್ರಿಗೆ ಪರಿಚಯ ಏನೂ ಇಲ್ಲ ಏನೂ ಇಲ್ಲ ಇಲ್ಲೇ ಹಳೆ ಪಿ ಎಲ್ ಡಿ ಬ್ಯಾಂಕ್ ಹತ್ರ ಮನೆ ಮಾಡಿದ್ರು ಕೆ ಬಿ ಆಪೋಸಿಟ್ಟು ಕರ್ಕೊಂಬಂದು ಕೆಲಸ ಚೆನ್ನಾಗಿ ಮಾಡ್ಬೇಕು ನೀನೇನು ಮಾಡ್ತಿದ್ದೆ ಎತ್ತದ್ ಮಾಡ್ತಿದ್ದೆ ಅಂತ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟರು ಅದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತಿನ ರಾಜಕಾರಣಿಗಳು ಯಾವ್ದಾದ್ರು ಗುದ್ದಲಿ ಪೂಜೆ ಇಲ್ಲದೆ ಅವ್ರಿಗೆ ಸಂದಾಯವಾಗ್ತಕ್ಕಂಥ ಹಣ ಸಂದಾಯ ಆಗದೆ
ಕೆಲಸನೆ ಪ್ರಾರಂಭ ಮಾಡಕ್ ಬಿಡಲಿಲ್ಲ ಅವತ್ತು ನಾನು ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಅಭಿವೃದ್ಧಿಯ ಕೆಲಸಗಳತ್ತ ಗಮನವನ್ನ ಕೊಟ್ಟಂತ ವ್ಯಕ್ತಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನಾನಾದರೂ ಕೂಡ ಅವತ್ತು ಅದಾದ ನಂತರ ನನ್ನ ಅವರ ಭೇಟಿ ಅವಾಗ ಅವಾಗ ಆಗ್ತಾ ಇತ್ತು ಈ ತಾಲೂಕಿನ ಜನತಾ ದಳ ಮತ್ತು ಜನತಾ ಪರಿವಾರವನ್ನು ಇಲ್ಲಿವರೆಗೂ ತುಂಬ ಸದೃಢವಾಗಿ ಬಹಳ ಕಷ್ಟಪಟ್ಟು ಶ್ರಮದಿಂದ ಬೆಳೆಸಿ ನಮಗೆಲ್ಲವನ್ನು ಒಂದು ದೊಡ್ಡ ಆಲದ ಮರದ ನೆರಳಿನ ಸೂರನ್ನು ಬಿಟ್ಟು ಹೋಗಿದ್ದಾರೆ ಆ ಸೂರಿನಲ್ಲಿ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ಮೈಗೂಡಿಸಿಕೊಂಡು ಹೋದರೆ ನಾವು ಸಹ ಒಂದು ಉತ್ತಮ ರೀತಿಯ ಜೀವನವನ್ನು ಅದು ರಾಜಕೀಯ ವ್ಯವಹಾರಿಕ ವೈಯಕ್ತಿಕ ಜೀವನವನ್ನು ನಾವು ಸಹ ಒಂದು ಅಚಲವಾಗಿ ಸಾಧಿಸಬಹುದು ಅಂತ ಒಂದು ದೊಡ್ಡ ಆದರ್ಶಗಳನ್ನು ಇವತ್ತು ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ ಇವುಗಳನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಹೋಗಿ ಅವನ್ನ ನಾವು ಸದಾ ನಮ್ಮ ಜೊತೆ ಜೀವಂತವಾಗಿ ಇರುವ ಹಾಗೆ ನಾವೆಲ್ಲರೂ ರೂಢಿಸ್ಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣ ಅಂತ ತಮ್ಮೆಲ್ಲರಿಗೂ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಜೀವನವನ್ನು ಬಹಳ ಸುಲಭವಾಗಿ ಈಸಿ ಆಗ್ತಾ ಬರ್ತಾ ಇದ್ರು. ಹೋದ ಸಲ ಪಾರ್ಲಿಮೆಂಟ್ ಚುನಾವಣೆಗೆ ಅವ್ರ ಹತ್ರ ಹೋದೆ ನಾನು, ಸರ್ ಸಿಗರೇಟ್ ಇನ್ನು ಬಿಡ್ಲಿಲ್ವ ನೀವು ಅಲ್ಲಿ, ಯಾಕೆ ನೀನ್ಸ್ ಇದಲ್ಲ ಹಂಗಾರೆ ನೀನ್ ಶಾಶ್ವತವಾಗಿ ಅಮರವಾಗಿದ್ ಬಿಡ್ತೀಯಾ, ನೀನು ಸಾಯ್ತೀನಿ ನಾನು ಸಾಯ್ತೀನಿ, ಆರಾಮಾಗಿರ್ಬೇಕಷ್ಟೇ, ಜಾಸ್ತಿ ಟೆನ್ಷನ್ ತಳಕ್ ಹೋಗ್ಬಾರ್ದು ಮೇಶ್ರೇ ಅಂದರು. ಅಂತ ಒಬ್ಬ ಎಷ್ಟು ಸುಲಭವಾಗಿ ತಗೊಂತಿದ್ರು ಅಂದರೆ ಟೆನ್ಷನ್ ಫ್ರೀ ವ್ಯಕ್ತಿ, ಟೆನ್ಷನ್ನೇ ಮಾಡ್ತಿರ್ಲಿಲ್ಲ ಯಾವತ್ತು ಅಂಥ ವ್ಯಕ್ತಿ. ನಾನು ಇವತ್ತು ಏನಾದರೂ ಈ ವೇದಿಕೆ ಮೇಲೆ ನಿಂತು ಮಾತಾಡ್ತೀನಿ ಅಂದರೆ ಸತ್ಯನಾರಾಯಣ ಪ್ರಕರಣ ನನಗೆ ರಾಜಕೀಯ ಜನ್ಮ ಕೊಟ್ಟಂಥ ವ್ಯಕ್ತಿ. ಮತ್ತು ಈ ಶಿರಾ ತಾಲೂಕಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಗೋವಿಂದೇಗೌಡರು ಎಜುಕೇಷನ್ ಮಿನಿಸ್ಟರ್ ಆಗಿದ್ರು, ನಾನು ಕರ್ಕೊಂಡೋದ್ರೆ ಕರ್ಕೊಂಡೋಗಿ ಈ ಹುಡುಗ ನಮ್ಮ ಹುಡುಗ ಇವ್ರು ಹೆಂಡತಿ ತಾಲೂಕು ಪಂಚಾಯತ್ ಮೆಂಬರ್ ನಮ್ಮ ಪಕ್ಷದಿಂದ ದಯವಿಟ್ಟು ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಹೇಳಿ ಶಿರಾ ತಾಲೂಕಿಗೆ ಬರಮಾಡಿಕೊಟ್ಟಂಥ ವ್ಯಕ್ತಿ. ಆ ವ್ಯಕ್ತಿ ಆತ್ಮಕ್ಕೆ ಪರಮಾತ್ಮ ಶಾಂತಿನ ದೊರಕಿಸ್ಲಿ. ಶಿರಾನಗರದಲ್ಲಿ ಶಾಸಕ ಬಿ ಸತ್ಯನಾರಾಯಣ ರವರ ಅಭಿಮಾನಿ ಬಳಗ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಪಟ್ಟನಾಯಕನಹಳ್ಳಿಯ ಶ್ರೀ ಗುರುಗುಂಟ ಬ್ರಹ್ಮೇಶ್ವರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮಿಗಳು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಸತ್ಯನಾರಾಯಣ ರವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಇನ್ನೋರ್ವ ಈ ತಾಲೂಕಿನ ಹಿರಿಯ ಮುತ್ಸದ್ದಿ ಶಾಸಕರಾಗಿ ಸಂಸದರಾಗಿ ದೊಡ್ಡ ಸೇವೆಯನ್ನು ಸಲ್ಲಿಸಿರುವಂತ ಹಿರಿಯರಾದ ಸಿ ಪಿ ಮೂಡಲಗಿರಿಯಪ್ಪನವರೇ, ಅಧಿಕಾರಿಗಳಾಗಿ ದೇವೇಗೌಡರ ಕುಟುಂಬದ ಜೊತೆ ಕಾಲು ಶತಮಾನಕ್ಕೂ ಕೂಡ ಹೆಚ್ಚಿನ ಆತ್ಮೀಯ ಸಂಬಂಧವನ್ನು ಇರಿಸಿಕೊಂಡು ಬಹಳ ದೊಡ್ಡ ಸೇವೆಯನ್ನ ಈ ನಾಡಿಗೆ ಸಲ್ಲಿಸಿರುವಂತ ಹಿರಿಯರಾದ ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತ ಶ್ರೀಮಾನ್ ತಿಪ್ಪೇಸ್ವಾಮಿ ಅವರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಾದರೂ ಕೂಡ ಅವರ ತಂದೆಯವರಿಗೆ ಬಹಳ ದೊಡ್ಡ ಹೆಸರಿತ್ತು. ಡಿಎಂಎಲ್ ಕೃಷ್ಣಪ್ಪನವರು ಬಹಳ ಧೀಮಂತ ವ್ಯಕ್ತಿ, ಆ ಭಾಗದ ಜಿಲ್ಲೆಯ ನೊಂದ ಜನಗಳಿಗೆ ಎಲ್ಲ ರೀತಿ ಕೂಡ ದುನಿಯಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ, ನಮ್ಗಳು ಕೂಡ ಬಹಳ ಆತ್ಮೀಯ. ಅವರ ಸುಪುತ್ರರು ವಿಧಾನ ಪರಿಷತ್ನ ಸದಸ್ಯರು ಶಿವಮುತ್ಸದ್ದಿ ಶ್ರೀಮಾನ್
ಬೆಮ್ಮೆಲ್ ಕಾಂತರಾಜ್ರವರೇ, ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿದ್ದಂತ ದೇವೇಗೌಡರ ಬಹುದಿನದ ಒಡನಾಡಿ ಶ್ರೀಮಾನ್ ಆರ್ ಸಿ ಅಂಜನಪ್ಪನವರೇ, ನಾನು ಸತ್ಯಪ್ರಕಾಶ್ ಕೇಳ್ತಾ ಇದ್ದೆ, ಕೇಳಪ್ಪ ನಿಮ್ಮ ಮೇಲೆ ಬಹಳ ಕಂಪ್ಲೇಂಟ್ಸ್ ಇದೆ, ನಿಮ್ಮ ಫೋನೇ ಎತ್ತಲ್ಲ ಅಂತ. ಅದನ್ನ ನೀನು ಕ್ಲಾರಿಫೈ ಮಾಡಿಕೊ ಅಂತ ಬಹಳ ಬಯಸ್ತ ಸತ್ಯಪ್ರಕಾಶ್. ಸತ್ಯನಾರಾಯಣ ಬಹಳ ಕಟ್ಟುನಿಟ್ಟು ಏನ್ ಮಾಡಿದ್ರು ಕೂಡ ಸತ್ಯನಾರಾಯಣ ಕ್ಷಮಿಸ್ತಾ ಇರಲಿಲ್ಲ. ಬಹುಶಃ ಸತ್ಯಪ್ರಕಾಶ್ ಬಹಳ ದೊಡ್ಡ ತಪ್ಪೇನ್ ಮಾಡಲೇ ಇಲ್ಲ, ಆದ್ರೂ ಒಂದ್ 10 ವರ್ಷ ಮಾತಾಡ್ಸಿದ್ವ, 6 ವರ್ಷ ಎಲ್ಲ ಇಲ್ಲೇ ಬರೆದು ಬಿಟ್ಟು ಕಾಣುತ್ತಲ್ಲ. ನನಗೆ ನಗು ಬಂತು, ಒಬ್ಬನೇ ಮಗ ಬಹಳ ಪ್ರೀತಿ ಈ ಹುಡುಗನ ಕಂಡ್ರೆ ಒಂದ್ ಸಣ್ಣ ವಿಷಯಕ್ಕೆ ಇಲ್ಲೇ ಬರೆಯುವಂತ ಮಟ್ಟಕ್ಕೆ ಹೋಗ್ಬಿಟ್ನಲ್ಲ ಮನುಷ್ಯ. ಆತನ ಮುಖ ಕೂಡ ನೋಡ್ಲೇ ಇಲ್ವಲ್ಲ ಬಹಳ ವರ್ಷಗಳು ಕಟ್ಲೆ. ಹಾಗೆ ಸತ್ಯನಾರಾಯಣ ಅಂದ್ರೆ ಹಾಗೆ ತುಂಬಾ ನೇರ, ಸರಳ ಮತ್ತು ಸಾಧ್ಯವಾದಷ್ಟು ರಾಜಕೀಯವಾಗಿ ಪ್ರಾಮಾಣಿಕ. ಅವರ ಸುಪುತ್ರರಾಗಿರುವಂತ ಕೇಳಿದೆ ಏನ್ ಕಾರಣ ಅಂತ. ಮನೇಲಿ ನಾನೊಬ್ಬ ರಾಜಕೀಯ ಮಾಡೋ ಸಾಲ್ದೇನಯ್ಯ, ಮತ್ತೆ ನೀನು ಅದನ್ನೆಲ್ಲ ಅಂಟಿಸ್ಕೋಬೇಕಾ? ನಾನೊಂದು ಹೇಳೋದು, ನೀನೊಂದು ಹೇಳೋದು, ಜನಗಳಿಗೆ ಗೊಂದಲ ಆಗೋದು ಅದೆಲ್ಲ ಸೃಷ್ಟಿ ಮಾಡಬೇಡ, ನಾನೇ ಸ್ಪಂದಿಸ್ತೀನಿ, ನಾನೇ ನೋಡ್ಕೊಳ್ತೀನಿ ಹಾಗೆ ಅಂತ ಹೇಳಿ ಕರೆದು ಆತನಿಗೆ ಹೇಳಿದ್ರಿಂದ ಮತ್ತೆ ಯಾರ ದೂರವಾಣಿಗಳನ್ನು ಕೂಡ ಎತ್ತಲಿಕ್ಕೆ ಭಯ ಪಡ್ತಾರೆ. ಮತ್ತೆ ಸತ್ಯನಾರಾಯಣ ಒಪ್ಪಿಗೆ ಇಲ್ಲದೆ ಬಹುಶಃ ಜನಗಳ ಆಸೆ ಮೇರೆಗೆ ತಾಲೂಕ್ ಪಂಚಾಯತಿಗೆ ನಿಂತು ಮತ್ತು ಅಧ್ಯಕ್ಷನಾಗಿ ಕೂಡ ಅತ್ಯಂತ ಚಿಕ್ಕ ವಯಸ್ಸಿಗೆ ಪ್ರಕಾಶ್ ಕೆಲಸ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಅಷ್ಟೇ ಪ್ರಾಮಾಣಿಕತೆ ಮತ್ತೆ ದೊಡ್ಡವ್ರನ್ನ ಗೌರವಿಸುವಂತ ಸಂಸ್ಕಾರವನ್ನ ಸತ್ಯಪ್ರಕಾಶ್ ಇಟ್ಕೊಂಡಿದ್ದಾರೆ. ತಪ್ಪುಗಳು ಏನಾದ್ರೂ ನಡೆದಿದ್ರೆ ಈ ಸಣ್ಣ ಪುಟ್ಟ ತಪ್ಪುಗಳು ಅವನು ಯಾರು ಕೂಡ ಗಣನೆಗೆ ತಗೊಳ್ಳಲ್ಲ ಹಾಗೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಸತ್ಯನಾರಾಯಣ ಹತ್ತಿರದಿಂದ ನೋಡಿದಂತ ಎಲ್ಲರಿಗೂ ಈ ತರದ ವಿಷಯಗಳು ಗೊತ್ತಿದ್ದಂಥದ್ದೇ. ಸತ್ಯಪ್ರಕಾಶ್ ಅವರೇ, ನಾನು ನಿನ್ನೆ ಬಂದಾಗ ಮಾತನಾಡ್ತಾ ಇದ್ದೆ, ಈ ಉಗ್ರೇಶ್ ಬಹಳ ನೇರ, ಆತನ ಸಂಪರ್ಕ ಸತ್ಯನಾರಾಯಣ ಜೊತೆಗೆ ಬಹುಶಃ 30 ವರ್ಷದಿಂದ ಇರ್ಬೋದೇನಪ್ಪ, 35 ವರ್ಷ. ಬೀಗ ಕದ್ದು ಬಿಟ್ಟು ಪೆಟ್ಕೆದು ಅವ್ರ ತಂದೆ ತಾಯಿಗಳಿಗೆ ಹೇಳಿದೆ, 5,000 ರೂಪಾಯಿಗಳನ್ನ ತಗೊಂಡ್ಬಿಟ್ಟು ಸತ್ಯನಾರಾಯಣ ಚುನಾವಣೆಗೆ ಹಾಗೆ ಅಂತ ಕೊಟ್ಟಂತ ವ್ಯಕ್ತಿ ಇನ್ನು ಹೈಸ್ಕೂಲ್ ಓದ್ತಿದ್ದಂತ ಹುಡುಗ. ಕೊನೆಗೆ ಪರಿಣಾಮ ಏನಾಗಿರುತ್ತೆ, ಅವಾಗೆಲ್ಲ ಶಿರಾದಲ್ಲಿ ಒಂದು ಎಕರೆ 2 ಎಕರೆ ಜಮೀನೇ ಬಂದ್ಬಿಡೋದೇನು 5,000ಕ್ಕೆ. ಏನ್ ಪರಮೇಶ್, ಆಮೇಲೆ ಏನಾಯ್ತು ಕತೆ? ಏನಾಗ್ಲಿಲ್ಲ,
ಅವರಪ್ಪ ಅವರ ಅಮ್ಮನ ಮೂಳೆ ಮುರಿದ್ರು. ಇವ್ರನ್ನ ಬಹಳಷ್ಟು ದಿವಸ ಮನೆಗೆ ಸೇರಿಸ್ತಿಲ್ಲ ಅಂತ ಒಂದು ಉಗ್ರೇಷ್ಣ ಉಗ್ರ ಅಭಿಮಾನ. ಬಹಳ ದೊಡ್ಡ ಮಟ್ಟಕ್ಕೇನು ರಾಜಕೀಯವಾಗಿ ಏನೋ ಅನುಕೂಲ ತಗೊಂಡ್ಲಿಲ್ಲ ಅಂತ, ಆದರೂ ಕಟ್ಟಿಬದ್ಧವಾಗಿ ಸತ್ಯನಾರಾಯಣನ ಜೊತೆ ನಿಂತಂತವ್ರು. ಉಗ್ರೇಶ್ ಅವರೇ, ರಾಮು ಅವರೇ, ಮುಖಂಡರಾದ ಶ್ರೀಮಾನ್ ಉಮೇಶ್ ಅವರೇ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತ ಶ್ರೀಮತಿ ಲತಾ ಅವರ ಪತಿಯಾಗಿರುವಂತ ಅತ್ಯಂತ ಉತ್ಸಾಹಿ ಮುತ್ಸದ್ದಿ ರವಿ ಅವರೇ, ರಾಮಕೃಷ್ಣ ಮಾತನಾಡಬೇಕಾದ್ರೆ ಆ ಮಾತನ್ನು ನೆನಪು ಮಾಡ್ಕೊಂಡು, ಬಹುಶಃ ಈ ತಾಲೂಕಿನಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯವಾದ ಕುಟುಂಬದಿಂದಲೂ ಬಂದಂತವ್ರನ್ನ ಹತ್ತಾರು ಜನಗಳನ್ನ ಗುರುತಿಸಿ ರಾಜಕೀಯವಾಗಿ ಮುಖ್ಯವಾಹಿನಿಗೆ ತಂದಂತ ಹೆಗ್ಗಳಿಕೆ ಯಾರದಾದ್ರೂ ಇದ್ರೆ ಅದು ಸತ್ಯನಾರಾಯಣಿಗೆ ಸೇರಬೇಕಾಗ, ಅದಕ್ಕೊಂದು ಧೈರ್ಯ ಬೇಕು. ಮುಖಂಡರುಗಳನ್ನು ಎದುರಾಕೊಂಡು, ಪಟ್ಟಭದ್ರ ಹಿತಾಸಕ್ತಿಗಳನ್ನು ಎದುರಾಕೊಂಡು ಪೊಲಿಟಿಕಲ್ ಡಿಸಿಷನ್ಗಳನ್ನ ತಗೊಂಡು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಛಾತಿ ಮತ್ತು ಎದೆಗಾರಿಕೆ ಇದ್ದಿದ್ದು ಸತ್ಯನಾರಾಯಣರಲ್ಲಿ ಮಾತ್ರ. ಆ ಥರದ್ದೇ ಒಂದು ಪ್ರಾಡಕ್ಟ್ ನಮ್ಮ ರಾಮಕೃಷ್ಣ ಕೂಡ. ಆತನಿಗೇನು ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ, ಆ ಕುಟುಂಬದ ಬಹಳ ದೊಡ್ಡ ಬ್ಯಾಕಪ್ ಕೂಡ ಇರಲಿಲ್ಲ, ಅದ್ರ ಕರೆದು ಹುಡುಗ ಬೆಳೆಯಲಿ ಆಗಿ ಈ ತರದ ನೂರಾರು ಜನಗಳನ್ನ ಸತ್ಯನಾರಾಯಣ ಬೆಳೆಸಿರೋ ಅಂತ ಶ್ರೀಮಾನ್ ರಾಮಕೃಷ್ಣ ಅವರೇ, ಶ್ರೀರಂಗಯ್ಯಾದವ್ ಅವರು ಕೂಡ ಹಾಗೆ ಬಂದು ಯಾವುದೋ ಒಂದು ಹೊಸ ಕ್ಷೇತ್ರಕ್ಕೆ ಅದನ್ನ ಕರೆದು ಹೋಗಪ್ಪ ನೀನು ನಿಲ್ಲು ಬೆಳೆಯಾಗೆ ಅಂತ ಕೊಟ್ಟು ಅದನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ರಂಗಸ್ವಾಮಿ ಕೂಡ ಏನು ಬಹಳ ದೊಡ್ಡ ಕುಟುಂಬದಿಂದ ಬಂದಂತ ವ್ಯಕ್ತಿ ಏನಂತ ಆತನ ಕರೆದು ಜಿಲ್ಲಾ ಪಂಚಾಯತ್ ನಿಲ್ಲು ಆಗಿ ಅಂತೇಳಿ ಉಪಾಧ್ಯಕ್ಷ ಕೂಡ ಮಾಡಿ ಆ ತರದ ಒಂದು ವ್ಯಕ್ತಿತ್ವ ನಮ್ಮ ದೊಡ್ಡೇಗೌಡ. ಅವರೆಲ್ಲ ಬಹಳ ದೊಡ್ಡ ರಾಜಕೀಯ ಹಿನ್ನೆಲೆ ಇದ್ರು ಕೂಡ ಅದೆಲ್ಲವನ್ನು ಬದಿಗೊತ್ತಿ ಸತ್ಯನಾರಾಯಣ ಜೊತೆ ಹತ್ತಾರು ವರ್ಷಗಳ ಕಾಲ ಏನೇ ವೈಮನಸ್ಸುಗಳು ಬಂದರೂ ಇದ್ರು ಹಾಗೆ ಅಂತ ಹೇಳಿದ್ರೆ ಅವರ ಮಕ್ಕಳು ಇಲ್ಲಿ ಕುಳಿತಿದ್ದಾರೆ ಮಲ್ಲಣ್ಣವರು ಎಲ್ಲ. ಅದ ಕಾರಣ ಆತನ ವ್ಯಕ್ತಿತ್ವ ಮತ್ತೆ ರಾಜಕಾರಣದಲ್ಲಿ ಈ ಪ್ರಾಮಾಣಿಕತೆ ಅನ್ನುವಂಥದ್ದು ಒಂದು ತಪಸ್ಸು. ಸತ್ಯನಾರಾಯಣ ಸಂಪೂರ್ಣ ಪ್ರಾಮಾಣಿಕ ಆಗಿ ಇದ್ದ ಹಾಗೆ ಅಂತೇಳಿ ಹೇಳಿದ್ರೆ ಮತ್ತೆ ನಾನು ಕೂಡ ಸುಳ್ಳು ಹೇಳಿದಾಗ, ಆದ್ರೆ ಅಷ್ಟು ಇಷ್ಟು ಪ್ರಾಮಾಣಿಕತೆಯನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದವರು ಸತ್ಯನಾರಾಯಣ. ಮತ್ತು ಅದು ಇವತ್ತಿನ ಯುವ ಪೀಳಿಗೆಗೆ ಮತ್ತು ನಾನು ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಹಾಗೆ ಅಂತ ಆಸೆ ಇಟ್ಕೊಂಡವ್ರಿಗೆ ಒಂದು ಪ್ರೇರಣೆ ಆಗಿ ನಿಲ್ಲಿಕ್ಕೆ ಸಾಧ್ಯ ಆಗಿದೆ. ರಾಜಸಿಂಹ ಅವರು ಮಾತನಾಡ್ತಾ ಅದನ್ನ ಹೇಳಿದ್ರು, ನಾವು ಆಶಾವಾದಿಗಳಾಗಬೇಕು. ಶೇನಾದ ಒಂದು ಕಥೆಯನ್ನು ಕೂಡ ಹೇಳಿದ್ರು, ನನಗಾಗ್ಲಿಲ್ವಾ ಮುಂದೆ ನನ್ನ ಮಗ ಮಾಡ್ತಾನೆ ಆ ಕೆಲಸ, ಅದರಿಂದ ಯಾರಿಗೂ ಒಂದಷ್ಟು ಒಳ್ಳೇದಾದ್ರೆ ಸಾಕು.
ಆ ರೀತಿಯ ಒಂದು ಭಾವನೆಯನ್ನ ಇಟ್ಕೊಳ್ಬೇಕು. ನಾನು ನಿನ್ನೆ ಬಂದಾಗ ಕೂಡ ನಾನು ಅದನ್ನ ಕೇಳಿದೆ, ಏನಪ್ಪ ನನ್ನ ಕರೀತಾ ಇದ್ದೀರಾ, ಇದು ಪಕ್ಷಾತೀತವಾದ ಕಾರ್ಯಕ್ರಮನ ಆಗಿ ಬರುವ ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿ ಫೋನ್ ಮಾಡಿ ಸಂಜೆ ಬಂದು ನೋಡ್ಬೇಕು ಟೈಮ್ ಕೊಡಿ ಆಗಿ ಅಂತ ಕೇಳ್ತಾ ಇದ್ರು. ಅವರು ಕೂಡ ಅದನ್ನೇ ಹೇಳಿದ್ರು, ಮೊನ್ನೆ ಅವರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ರು. ಅದೇಗೆ ಪರಿಚಯ ಇಲ್ಲ, ನಾವೆಲ್ಲ ಬೇರೆ ಬೇರೆ ರೀತಿ ಸತ್ಯನಾರಾಯಣರವ್ರನ್ನ ಮಾತನಾಡಿಸಿದ್ದೀವಿ. ಆದ್ರೆ ಸತ್ಯನಾರಾಯಣ ಆತನ ನಂಬಿದಂತ ತತ್ವನಿಷ್ಠೆಯನ್ನ ಸ್ವಂತಿಕೆಯನ್ನ ಬಿಟ್ಟು ಕೊಡ್ಲಿಕ್ಕೆ ಒಪ್ಪಲಿಲ್ಲ ಹಾಗೆ ಹಾಗೆ ಅಂತ ಹೇಳಿ ನಮ್ಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಯ್ತು. ಹಾಗಾಗಿ ನಾನು ಅವ್ರ ಮನೆಗೆ ಹೋಗಿ ಮಾತನಾಡಿಸ್ಕೊಂಡು ಬಂದೆ. ಅಶ್ವಥ್ ನಾರಾಯಣ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಅವರೆಲ್ಲ ಒಂದಷ್ಟು ಪ್ರಯತ್ನ ಎಲ್ಲ ಮಾಡ್ತಿರ್ಬಿಟ್ಟ ವಿಫಲರಾಗಿ ವಿಫಲರಾಗಿ ಅಭಿಮಾನಿ ಆದಂತ ಒಳ್ಳೆ ವ್ಯಕ್ತಿ ಡಾಕ್ಟರ್ ಅಶ್ವಥ್ ನಾರಾಯಣ. ಹಾಗೆ ಎಲ್ಲ ಪಕ್ಷಗಳಲ್ಲೂ ಕೂಡ ಸತ್ಯನಾರಾಯಣನ ಪ್ರೀತಿಸುವಂತವರಿದ್ರು. ಹಾಗಾಗಿ ಕೇಳಿದೆ, ಜಯಚಂದ್ರ ಅವ್ರನ್ನ ಕರೀಲಿಲ್ವಾ, ಇಲ್ಲ ಮಾಡಿದ್ವಿ ಸಂಪರ್ಕ ಅವ್ರ ಸಾಧ್ಯ ಆಗ್ಲಿಲ್ಲ, ಫೋನು ಅವ್ರಿಗೆ ಸಂಪರ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ, ಫೋನ್ ಮಾಡಿದ್ವಿ. ಇದೊಂದು ಪಕ್ಷಾತೀತವಾದ ಸತ್ಯನಾರಾಯಣರವ್ರನ್ನ ಪ್ರೀತಿಸುವಂತ ಜನಗಳು ಸೇರಿ ಮಾಡಿದಂತ ಕಾರ್ಯಕ್ರಮ ಆಗ್ಬೇಕು, ಹಾಗಾದ್ರೆ ನಾವು ಕೂಡ ಬರ್ಲಿಕ್ಕೆ ಸಾಧ್ಯ. ಬಹಳ ತಿಳ್ಕೊಂಡಿದ್ದೀರಿ, ಕಾನೂನುಗಳನ್ನ ಬಹಳ ಓದ್ಕೊಂಡಿದ್ದೀರಿ, ಮತ್ತೆ ತಾಲೂಕು ಜಿಲ್ಲೆಯ ಲಾ ಅಂಡ್ ಆರ್ಡರ್ ಎಲ್ಲ ಕೂಡ ನಿಮ್ ಕೈಯಲ್ಲೇ ಇದೆ, ಮೇಂಟೈನ್ ಮಾಡಬೇಕು. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಮತ್ತೆ ನಾನು ಬಹಳ ಜನಗಳನ್ನ ಕರೆಸಿ ನಿಮ್ಗೆ ತೊಂದರೆನೂ ಕೊಡೋದಿಲ್ಲ, ನಿಮ್ ಕಾನೂನು ಏನ್ ಹೇಳುತ್ತೆ ಅದ್ ಮಾಡ್ಕೊ ಹೋಗಿ, ಅಷ್ಟೇ ಹೇಳಿ ಸುಮ್ಮನ ಅದೇನ. ಅದು ನಿಮ್ಗೆ ಅರಿವಿರ್ಲಿ, ಅವ್ರೇನ್ ಅಂದ್ಕೊಂಡಿದ್ರು ಅದನ್ನ ಅವ್ರಿಗೆ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಕಾನೂನು ಅಸಹಾಯಕರಿಗೂ ಒಂದೇ, ಬಲಿಷ್ಠರಿಗೂ ಒಂದೇ. ರಾಜ್ಯಸಿಂಹ ಮಾತಾಡ್ಬೇಕಾದ್ರೆ ಹೇಳ್ತಾ ಸಂವಿಧಾನ ಅಂತ ಒಂದು ಬಿಗಿ ನಿಲುವಿನಲ್ಲಿ ಈ ಸಂವಿಧಾನ ರಚನೆ ಆಗಿದೆ. ಆ ಸಂವಿಧಾನಕ್ಕೆ ಪೂರಕವಾಗಿ ಸತ್ಯನಾರಾಯಣ ಇರ್ತಿದ್ದ. ಹಾಗಾಗಿ ಸತ್ಯನಾರಾಯಣ ಬಗ್ಗೆ ನಮ್ಗೆಲ್ಲ ಬಹಳ ಅಭಿಮಾನ ಪ್ರೀತಿ. ಮತ್ತೆ ಯಾರಿಗಾದ್ರೂ ಧ್ವನಿ ಇಲ್ಲ ಅಂದ್ರೆ ಅವರು ಧ್ವನಿಯಾಗಿ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಆತ ಮಾಡ್ತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯರನ್ನು ಗುರುತಿಸಿ ಮುಖ್ಯವಾಹಿನಿಗೆ ತರುವಂತ ಧೈರ್ಯ ಮಾಡ್ತಾರೆ. ಯಾಕಂದ್ರೆ ಆತನಿಗಾದ ಅನುಭವ, ಆತನಿಗಾದ ಅವಮಾನ, ನನ್ನವು ಇನ್ನೊಬ್ರಿಗೆ ಆಗ್ಬಾರ್ದು, ನಾನ್ ಪಟ್ಟಂತ ಅವಮಾನಗಳು ಇನ್ನೊಬ್ರಿಗೆ ಆಗ್ಬಾರ್ದು, ಇದರಿಂದಲೇ ನಾಯಕರು ಮಹಾನಾಯಕರಾಗ ಮಹೋನ್ನತ ನಾಯಕರಾಗ ಈ ತರದ ಚಿಂತನೆಗಳು ಇವತ್ತಿನ ರಾಜಕೀಯ ಕಾಲಮಾನಕ್ಕೆ ಅವಶ್ಯಕತೆ ಹೇಳಿದ್ರೆ ಯಾವುದು ಮುಚ್ಚಿಡ್ತಿರಲಿಲ್ಲ. ಅದು ಈ ಸರಿ ಗೆದ್ದಾಗಲೂ ಕೂಡ ಅಷ್ಟೇನೆ. ಏನ್ ಬಹಳ ದೊಡ್ಡ ಮುಚ್ಚುಮರೆ ಇಟ್ಕೊಂಡು ಏನೇನೋ ಮಾಡ್ತಿರ್ಲಿಲ್ಲ, ಇಲ್ಲ ನನ್ಗೆ ಹಿಂಗಿದೆ ಕಷ್ಟ ಇದೆ, ಹಿಂಗಿದೆ ನೋವಿದೆ, ಈ ಪರಿಸ್ಥಿತಿ ನಾನು ಇದ್ದೀನಿ ನೇರವಾಗಿ ಹೇಳ್ಕೊಳ್ಳಿ. ಜನ ಕೂಡ ಏನ್ ಬಹಳ ದೊಡ್ಡ ಮಟ್ಟಿಗೆ ಆತನ ಬೈಕೊಡೋದು ಅಥವಾ ಇನ್ನೇನೋ ಮಾಡ್ಬಿಡೋದು ಮಾಡ್ತಿರ್ಲಿ, ಆದ್ರೆ ಆತನಿಗೆ ಒಂದು ಉದಾಸೀನ ಆಯುಷ್ ಕೂಡ ಆತನಿಗೆ ಗಟ್ಟಿ ಇತ್ತು. ಆದ್ರೆ ಸತ್ಯನಾರಾಯಣ ಸಾಕು ಅಂತ ಹೇಳಿ ನಿರ್ಧರಿಸ್ಬಿಟ್ಟಿದ್ರೇನೋ ಅಂತೇಳಿ ಒಂದೊಂದ್ಸರಿ ಅನ್ನಿಸ್ತದೆ. ಯಾಕಂದ್ರೆ ಸಾಯೋ ವಯಸ್ಸು ಅಲ್ಲ, ಮತ್ತೆ ಆತನಿಗೆ ಆಯಸ್ಸು ಕೂಡ ಅಲ್ಲ, ಇದೊಂದು ಅಕಾಲಿಕ. ಆಮೇಲೆ ಒಂದಷ್ಟು ಸ್ವಯಂ ಕುರಿತ ಯಾರ ಮಾತು ಕೂಡ ಆ ಮನುಷ್ಯ ಕೇಳ್ತಾ ಇರಲಿಲ್ಲ. ಡಾಕ್ಟರ್ ಹೇಳಿದ್ರೆ ಡಾಕ್ಟರ್ಗಳಿಗೆ ಅಡ್ವೈಸ್ ಮಾಡಿ ಬುದ್ಧಿ ಹೇಳಿ ಬರುವಂತ ವ್ಯಕ್ತಿತ್ವ. ಹಾಗಾಗಿ
ಸತ್ಯನಾರಾಯಣ ಇಷ್ಟು ಬೇಗನೆ ಆಗ್ಲೇ ಹೋಗ್ಬಾರ್ದಾಗಿತ್ತು. ವೈಯಕ್ತಿಕವಾಗಿ ನಾವೇನು ಅಲ್ದೇ ಇದ್ದಾಗ ಸುಮಾರು 96-97 ಅಂತ ಕಾಣ್ತವೆ. ನಮ್ಮ ಚುಂಚನಗಿರಿ ಸ್ವಾಮಿಗಳು ನೋಡಪ್ಪ, ಆ ಭಾಗಕ್ಕೆ ನಮ್ಮ ಸಮುದಾಯಕ್ಕೆ ನಿನಗೆ ಸ್ವಾಮಿಗಳನ್ನ ಕೊಟ್ಟಿದ್ದೇವೆ, ಏನ್ ಮಾಡ್ತೀಯ? ಎಲ್ಲ ರಾಜಕಾರಣಿಗಳು ವೇದಿಕೆ ಮೇಲೆ ಕುಳಿತಿದ್ರು. ಆಗ ಆತ ಮಂತ್ರಿ ಎದ್ಬಿಟ್ಟ, ಸ್ವಾಮಿಗಳು ನೀವು ಹೇಳಿದ್ರು ಹೊಸ ಕಾರ್ಯ ಕೊಡಿಸ್ತೀನಿ, ನನಗೇನು ದೊಡ್ಡ ವಿಷಯ ಅಲ್ಲ, ಆದ್ರೆ ನಾನು ಆ ಕಾರ್ಯದಲ್ಲಿ ಓಡಾಡಿ ನನಗೂ ಬಹಳ ಒಳ್ಳೇದಾಗಿದೆ. ನಾನು ಇಷ್ಟೆಲ್ಲ ದೊಡ್ಡ ಸ್ಥಾನಕ್ಕೆ ಬಂದಿದ್ದೀನಿ, ನಮ್ಮ ಸ್ವಾಮಿಗಳು ಒಪ್ಪದಾದ್ರೆ ಆ ಕಾರನೆ ಅವ್ರಿಗೆ ಕೊಟ್ಬಿಡ್ತೀನಿ, ಅವರು ಓಡಾಡಿ ಅವ್ರಿಗೂ ಒಳ್ಳೇದಾಗಲಿ. ಅಂಬಾಸಿಡರ್ ಕಾರ್ ಈಗಲೇ ಇಟ್ಕೊಂಡಿದೀವಿ ಸುಮ್ನೆ, ಅದಕ್ಕೆ ಖರ್ಚು ಮಾಡಿರೋದು 4 ಹೊಸ ಕಾರ್ ತಗೋಬೋದಾಗಿ. ನಾನ್ ಯಾವಲ್ಲಿ ಆಡ್ಕೊಳ್ತೀನಿ ಏನಪ್ಪ ನೀನು, ಯಾರನ್ನ ಇದಾಗ್ಬೇಕು ಅಂದ್ರೆ ಹಳೆ ಲಾರಿನ ಇದನ್ನ ಕೊಡಿಸ್ಬೇಕು ಅಂತ ನೀನು ಅಂಕ ಉಟ್ಬಿಟ್ಟಲ್ಲ ನೀನು, ಅದೇ ಹೊಸ ಕಾರ್ ಕೊಡಿಸೋ ಶಕ್ತಿ ಇತ್ತು ಸ್ವಾಮಿ, ಆದ್ರೂ ನಿಮ್ಗೆ ಒಳ್ಳೇದಾಗ್ಬೇಕು ಹಾಗೆ ಅಂತೇಳಿ ನಾನು ಆ ಕಾರ್ ಕೊಟ್ಟೆ. ಅಂದ್ರೆ ಅಷ್ಟು ಒಳ್ಳೆ ಮನಸ್ಸು. ಮತ್ತೆ ನಾನೇನು ಕೇಳಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಯಾಕಂದ್ರೆ ಈ ರಾಜಕಾರಣಿಗಳು ಗೊತ್ತಲ್ಲ, ಅವು ಬಹುಮುಖ ಪ್ರತಿಭೆಗಳವು, ಬಹುಮುಖ ವ್ಯಕ್ತಿತ್ವ. ಒನ್ ಫೇಸ್ ಇಟ್ಕೊಂಡು ರಾಜಕಾರಣ ಮಾಡಕ್ಕೆ ಆಗಲ್ಲ. ಹಾಗಾಗಿ ಯಾಕೆ ಬೇಕಪ್ಪ ಅಂದ್ರೆ ರಾಜಕಾರಣಿಗಳ ಹತ್ರ ಫೋನ್ ಅಲ್ಲಿ ಮಾತಾಡೋದು, ಅವ್ರ ಎದುರಿಗೆ ನಾನು ಅವ್ರ ಮುಖ ನೋಡಿ ಫೇಸ್ ಮಾಡೋದು ಅಂದ್ರೆ ನನಗೆ ಭಯ ಆಗ್ಬಿಡುತ್ತೆ. ಹಂಗಾಗಿ ಯಾಕೆ ಬೇಕಪ್ಪ ಅಂತ ಸುಮ್ಮನೆ ಆಗ್ಬಿಟ್ಟೆ, ನಾನು ಕೇಳಕ್ಕೆ ಹೋಗ್ಲಿಲ್ಲ. ಫೈನ್ ಡೇ ಫೋನ್ ಮಾಡ್ದ, ಮಗಲ ಲ್ಯಾಂಡ್ ಲೈನ್, ಸ್ವಾಮೀಜಿ ಅವರೇ ಈ ಸಮೀಕ್ಕೆ ಒಂದ್ ಸ್ವಲ್ಪ ನಮ್ಮ ಮನೆಗೆ ಬರಬೇಕಲ್ಲ. ಆಯ್ತಪ್ಪ ಬರ್ತೀನಿ. ಅವ್ರ ಮನೆಗೆ ಹೋದ್ರೆ ಪಾದ ಪೂಜೆ ಮಾಡಿ ಅಥ ದೇವ್ರನ್ನ ನಂಬ್ತಿರ್ಲಿಲ್ಲ. ಆಮೇಲೆ ಎಲ್ಲ ಚಿಕ್ಕ ಚಿಕ್ಕ ಸ್ವಾಮಿಗಳಿಗೆಲ್ಲ ಕಾಯಿ ಬಿಡುವಂತ ಪರಿಪಾಠವನ್ನು ಇಟ್ಕೊಂಡಿರ್ಲಿಲ್ಲ ಅಂತ. ಆಮೇಲೆ ಬಹಳ ಹೆಮ್ಮೆಯಿಂದ ಅಂದ್ರೆ ಬಹಳ ವಿರೋಧಾಭಾಸಗಳಿದ್ವು ನನಗೂ ಮತ್ತೆ ಆತನಿಗೂ ಈ ನೀರಿನ ವಿಷಯದಲ್ಲಿ. ಆ ಮದ್ಲೂರ್ ಕೆರೆ ಒಂದು ಪ್ರಾಜೆಕ್ಟ್ ಇನಾಗ್ರೇಷನ್ ಮಾಡಯ್ಯ, ಬಂದ್ರೆ ಬರುತ್ತೆ ನೋಡೋಣ ಅಂದ್ರೆ ನಾನ್ ಜನಗಳಿಗೆ ಸುಳ್ಳು ಹೇಳಕ್ಕೆ ರೆಡಿ ಇಲ್ಲ ಅಂತೇಳಿ ಆತ ಇನಾಗ್ರೇಷನ್ ಮಾಡ್ಲಿಲ್ಲ. ಮತ್ತೆ ವಿರೋಧ ಶುರುವಾಗೋಯ್ತು. ಆತ ನನ್ ಬೈಕೊಳ್ಳೋ, ನಾನು ಆತನ ಬೈಕೊಳ್ತಿದ್ದೆ, ಮಠಕ್ಕೆ ಬರೋದ್ ಬಿಟ್ಬಿಟ್ಟ. ಆದ್ರೂ ಕೂಡ ಆತ ಕೊನೆಗೆ ಅವತ್ತಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಕೆರೆ ಏರಿ ಮೇಲೆ ಕರ್ಕೊಂಡೋಗಿ, ನೀನ್ ನನಗೆ ಮಂತ್ರಿ ಮಾಡದೇ ಇದ್ರೂ ಚಿಂತೆ ಇಲ್ಲ, ಈ ಕೆರೆಗೊಂದು ನೀರು ಕೊಟ್ಬಿಡೋ ಹಾಗೆ ಅಂತ ಹೇಳ್ದಂತ ಅದು ಅಪ್ರೂವಲ್ ಕೂಡ ಕೊಟ್ರು. ನೀರಿನ ಲೊಕೇಶನ್ ಆಗಿಲ್ಲ, ಬಹಳ ಬೇರೆ ಟೆಕ್ನಿಕಲ್ ವಿಷಯ ನಾನು ಆಮೇಲೆ ಮಾತಾಡ್ತೀನಿ. ಅದಕ್ಕೆ ಮೂಲ ಕಾರಣ ಮತ್ತೆ ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ಒತ್ತಡ ಆಗಿದೆ, ಅಪ್ಪರ ಭದ್ರ ಮಾಡ್ಲೇಬೇಕು ನಮ್ಮಕ್ಕದು, ನಮ್ಗೆ ಹೇಮಾವತಿ ಪರ್ಮನೆಂಟ್ ಸೋರ್ಸ್ ಅಲ್ಲ, ಬೇಸಿನ್ ಬೇರೆ ಆಗುತ್ತೆ ಹಾಗೆ ಅಂತೇಳಿ ಒತ್ತಡ ಆಯ್ತು. ಕೆಸಿ ರೆಡ್ಡಿ ವರದಿಯನ್ನ ತರ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ ಮಾನ್ಯರಲ್ಲಿ ಸತ್ಯನಾರಾಯಣ ಕೂಡ ಒಬ್ಬರು. ಕುಮಾರಸ್ವಾಮಿ ಅವರೇ ಅಡಿಗಲ್ಲ ಹಾಕಿದ್ದರು, ಅದಾದ್ಮೇಲೆ ಇನ್ನೂ 4-5 ಜನ ಮುಖ್ಯಮಂತ್ರಿಗಳು ಅಡಿಗಲ್ಲ ಹಾಕಿದ್ರು, ಇನ್ನು ಬರೋದ್ರಲ್ಲಿ ಇದೆ ಅದು, ಬರ್ಲಿ ಬರ್ಬೇಕು. ಬೇರೆ ಬೇರೆ ರಾಜಕಾರಣಿಗಳು ಕೂಡ ಬಹಳ ದೊಡ್ಡ ಹೋರಾಟಗಳನ್ನು ಮಾಡಿದ್ದಾರೆ, ಅವರೆಲ್ಲರೂ ಕೂಡ ನಾವು ಮೂಡ್ಲಗಿರಿಯಪ್ಪ ಇರ್ಬೋದು, ಜಯಚಂದ್ರ ಇರ್ಬೋದು, ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ನಾವು ನೆನೆಬೇಕಾಗಬೇಕು. ಆ ಒಂದು ಸಂದರ್ಭವನ್ನು ನಾನು ಮೆಲುಕು ಹಾಕಿದಾಗ, ಆತ ನನ್ನನ್ನು ಅಷ್ಟು ವಿರೋಧ ಮಾಡ್ತಿದ್ರು, ನಾನು ಆತನ ಅಷ್ಟು ವಿರೋಧ ಮಾಡ್ತಿದ್ರು, ಆತ ಯಾವಾಗ್ಲೂ ಕೂಡ ಎಲ್ಲರ ಹತ್ರನು ಕೂಡ ಹೇಳ್ತಿದ್ರು, ಏ ನಮ್ಮಟಪ್ಪ ನಮ್ ಸ್ವಾಮಿಗಳವರು ಅಂತ ಒಂದು ನಿಸ್ಪೃಹ ವ್ಯಕ್ತಿತ್ವ. ಯಾರ ಜೊತೆಯಲ್ಲೂ ಕೂಡ ಬಹಳ ಲಾಂಗ್ ಟೈಮ್ ದ್ವೇಷವನ್ನ ಏನು ಆತ ಇಟ್ಕೊಳ್ತಿರ್ಲಿಲ್ಲ, ಎಲ್ಲರನ್ನು ಕೂಡ ಪ್ರೀತಿಸುವಂತ ಸಹಜವಾದ ಒಂದು ಭಾವನೆಯನ್ನ ಆ ವ್ಯಕ್ತಿ ಬೆಳೆಸ್ಕೊಂಡಿದ್ರು. ಹಾಗಾಗಿ ಬಹುಶಃ ಸತ್ಯನಾರಾಯಣ ಸಾವನ್ನ ಬಹುಶಃ ಅವ್ರನ್ನ ರಾಜಕೀಯವಾಗಿ ವೈಯಕ್ತಿಕವಾಗಿ ವಿರೋಧಿಸೋರು ಕೂಡ ಬಯಸಿರ್ಲಿಲ್ಲ ಅಂತಲೇ ನಾನು ವೈಯಕ್ತಿಕವಾಗಿ
ಅಭಿಪ್ರಾಯ ಕೊಡೋದು. ದೇವೇಗೌಡರು ಅವ್ರಿಗೆ ಸತ್ಯನಾರಾಯಣ ಕೂಡ ಒಬ್ಬ ಮಗನ ರೀತಿನಲ್ಲಿ ಅವ್ರು ಕಾಣ್ತಾ ಇದ್ರು. ಅವೆಲ್ಲ ಹೇಳಿದ್ವಿ ಇದೆಲ್ಲ ಕರೋನಾ ಕಾಲ ಕೋವಿಡ್ ಟೈಮ್ ಇದು ಬಹಳ ಕಷ್ಟ ಇದೆ ನೀವು ಅವ್ರ ಮನೇಲಿ ಯಾವ ಡಾಕ್ಟರ್ಗೂ ಕೂಡ ಅವ್ರಿಗೆ ಒಪ್ಪಿಗೆ ಕೊಡೋದಿಲ್ಲ ಹೊರಗೆ ಹೋಗೋದು ಇವತ್ತು ಕೂಡ ಸಾಕು ನೀವು ತುಮಕೂರಿನಲ್ಲಿ ದರ್ಶನ ಮಾಡ್ಕೊಂಡು ನೀವು ಹೊರಡಿ ನಿಮ್ಮ ಅಮ್ಮಗ ಅವರೆಲ್ಲ ಇರ್ತಾರೆ ನಾನು ಹೇಳ್ತೀನಿ ನಾವು ಎಲ್ಲ ಇದು ಮಾಡ್ತೀವಿ ಹಾಗೆ ಇಲ್ಲ ಬುದ್ಧಿ ಹಂಗಾಗೋದಿಲ್ಲ ಬರಲೇಬೇಕು ಬಂದು ತುಮಕೂರಿನಿಂದ ಇಲ್ಲಿಗೆ ಎಲ್ಲ ಸೇರಿದ್ರೆ ಆರು ಏಳು ಗಂಟೆ ಮೇಲಾಯ್ತು ಟೈಮ್ ಅಷ್ಟು ಇದ್ದು ಆತನ ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ಹಾಗೆ ಅಂತ ಹೇಳಿದ್ರು ಒಬ್ಬ ಮಾಜಿ ಪ್ರಧಾನಿ ಎಷ್ಟು ಪ್ರೀತಿಯನ್ನ ಮಮಕಾರವನ್ನು ಇಟ್ಕೊಂಡಿದ್ರು ಸತ್ಯನಾರಾಯಣ ಏನು ಕಮ್ಮಿ ಪುರುಷ ಅಲ್ಲ ಎಲ್ಲರಿಗೂ ಬೈಯಂಗೆ ದೇವೇಗೌಡರು ಕುಮಾರಸ್ವಾಮಿಗೂ ಬೈದಿರೋರೆ ಅಂತ ಆದ್ರೂ ಅದೊಂದು ಪ್ರೀತಿ ನನಗೆ ಅವತ್ತು ಫೋನಲ್ಲಿ ಕೂಡ ಬರಬೇಕಾದ್ರೆ ಹೇಳಿದ್ರೆ ಬುದ್ಧಿ ಅವನಿಗೆ ಸಿಟ್ಟು ಬಾಳ ಈ ಮುಂಗೋಪ ಅವನಿಗೆ ಬೇಲ್ಗೌಡ್ರು ಕಾಲದಿಂದ ಎಲ್ಲ ರಾಜಕೀಯವನ್ನು ಮೆಲ್ಕಾಕಿ ಆದ್ರೂ ನಾನು ಅವನಿಗೆ ನಡೆಸ್ಬೇಕು ಹಾಗೆ ಅಂತ ಹೇಳಿ ಭಾವನೆ ಬಹಳ ಸರಿ ಬಂದು ನನ್ನ ಜೊತೆನೆ ಜಗಳ ಆಡ್ಬಿಡೋನು ಅವರಿದ್ರೆ ಕುತ್ಕೊಡ್ತಿರ್ಲಿಲ್ಲ ಮನುಷ್ಯ ಮೊಮ್ಮಕ್ಕಳಿದ್ರು ಕೂಡ ದೇವೇಗೌಡರ ಇದ್ರೆ ಕುತ್ಕೊಡ್ತಿರ್ಲಿಲ್ಲ ಇವತ್ತು ಕೂಡ ಅವ್ರ ಮಕ್ಕಳು ದೇವೇಗೌಡರ ಇದ್ರೆ ಕುತ್ಕೊಳಕ್ ಕುಮಾರಸ್ವಾಮಿ ಅದೇ ಆಗಿ ಹೆದರ್ತಾರೆ ಏಯ್ ಕುತ್ಕೋ ಅಂದ್ರೆ ಮಾತ್ರ ಅವ್ರು ಕುತ್ಕೊಳ್ಳೋ ಅಂತ ಒಂದು ಸಂಸ್ಕಾರ ದೇವೇಗೌಡ ಆ ತರದ ಒಂದು ಈತನು ನನ್ನ ಮಗನೇ ಅನ್ನುವಂತ ಮಮಕಾರವನ್ನ ಅಭಿಲಾಷೆಯನ್ನು ದೇವೇಗೌಡರು ಇಟ್ಕೊಂಡಿದ್ದರು ಅಂತ ವ್ಯಕ್ತಿಯನ್ನ ತಾಲೂಕು ಕಳ್ಕೊಂಡಿದೆ ಮತ್ತೆ ಈ ತಾಲೂಕಿನ ಅಭಿವೃದ್ಧಿಯ ಇತಿಹಾಸವನ್ನು ಬದಲಿಸಿದಂಥವನು ಸತ್ಯನಾರಾಯಣ ಬಹಳ ರೋಡ್ಗಳು ಬಹಳ ಶಾಲೆಗಳು ಕಾಲೇಜುಗಳು ಪರಮೇಶ್ವರ ಹೇಳಿದಾಗೆ ಇನ್ನೊಂದು ಪಿಜಿ ಒಂದು ಮಾಡಿಸಿದ್ದಲ್ಲನಪ್ಪ ಇಲ್ಲಾಂದ್ರೆ ಅವ್ರ ಕ್ಯಾಂಪಸ್ ಅಲ್ಲಿ ನಾನು ಹೋದಾಗ ಹೇಳ್ತಿರ್ತೀನಿ ಕೆಜಿ ಇಂದ ಪಿಜಿ ಅವ್ರಿಗೆ ಇದ್ಬಿಡೋದಿಲ್ರಿ ಪರಮೇಶ್ ಅವ್ರಿಗೆ ಡಿಗ್ರಿ ಕಾಲೇಜ್ ಅವ್ರಿಗೂ ಅವ್ರಿಗೆ ಪರ್ಮಿಷನ್ ಗಳನ್ನ ಕೊಡಿಸಿ ಹೇಳಿದಿ ಅವ್ರಿಗೇನು ಬಹಳ ರಾಜಕೀಯ ನೆಲೆ ಏನಿಲ್ಲ ಸಾಮಾನ್ಯ ಕುಟುಂಬದಿಂದ ಬಂದು ನಮ್ಮ ಹುಡುಗರೆಲ್ಲ ಬೆಳೆಯಬೇಕು ಆ ರೀತಿಯ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡಂತ ವ್ಯಕ್ತಿ ಸತ್ಯನಾರಾಯಣ ರಾಜಕೀಯವಾಗಿ ಏನಂತ ಪೆದ್ದ ಅಲ್ಲ ವೆರಿ ಇಂಟೆಲಿಜೆಂಟ್ ಎಲ್ಲೋ ಒಂದ್ ಕಡೆ ಜೀವನ ಪ್ರೀತಿಯನ್ನ ಇನ್ನೂ ಜಾಸ್ತಿ ಬೆಳೆಸ್ಕೊಳ್ಬೇಕಾಗಿತ್ತು ಅಂತೇಳಿ ನನಗಾದ್ರೂ ಕೂಡ ಅನ್ನಿಸ್ತದೆ ಒಂದಷ್ಟು ಉಡಾಫೆಗಳನ್ನು ಬಿಡಬೇಕಾಗಿತ್ತು ಒಂದಷ್ಟು ವಿಷಯಗಳಲ್ಲಿ ಭಯ ಇಟ್ಕೊಳ್ಬೇಕಾಗಿತ್ತು ಅದನ್ನ ಭಯ ಅನ್ನೋದೇ ಇರಲಿಲ್ಲ ಏನಾಗುತ್ತೆ ಆಗ್ಲಿ ಆ ತರದ ಒಂದು ವ್ಯಕ್ತಿತ್ವ ಆತ ಹೆದರ್ತಾ ಇದ್ದಿದ್ದು ಆತನ ಪ್ರೀತಿಸುವಂತ ಮತ್ತೆ ಆತನ ಬೆಳೆಸಿದಂತ ಜನಗಳಿಗೆ ಮಾತ್ರ ಅವ್ರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇದನ್ನೇ ನಾನು ಅವ್ರ ಮಗನಿಗೆ ಕೂಡ ಹೇಳಿದ್ದೀನಿ ಅದೇ ಭಯವನ್ನ ಅದೇ ಶ್ರದ್ಧೆಯನ್ನ ಅದೇ ಕಮಿಟ್ಮೆಂಟ್ ಬದ್ಧತೆ ಬದ್ಧತೆ ಬಹಳ ದೊಡ್ಡ ಮಾತು ಅದರಲ್ಲೂ ಈ ರಾಜಕಾರಣಿಗಳಿಗೆ ಬದ್ಧತೆ ಇಲ್ಲ ಹಾಗೆ ಅಂತ ಹೇಳಿದ್ರೆ ಅದನ್ನ ಅನುಭವಿಸ್ಬೇಕಾಗಿರುವಂತವ್ರು ಅದ್ರ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗಿರುವಂತವ್ರು ಲಕ್ಷಾಂತರ ಜನ ಹಾಗೆ ಆ ಬದ್ಧತೆಯನ್ನು ಉಳಿಸ್ಕೊಂಡು ಹೋಗುದು ಏನು ಹಾಗೆ ಅಂತ ಒಳ್ಳೆ ಸಂಸ್ಕಾರದ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿ ಅವ್ರಿಗೆಲ್ಲ ಈ ಅಧಿಕಾರದ ಹತ್ತಿರ ಕೂಡ ಸತ್ಯನಾರಾಯಣ ಬಿಟ್ಕೊಂಡ್ಲಿಲ್ಲ ಅದನ್ನ ತೋರಿಸ್ಲೇ ಇಲ್ಲ ನಾನೊಬ್ಬ ಮಂತ್ರಿ ಎಮ್ ಎಲ್ ಎ ಮಗ ಅದು ಇದು ಹೇಳ್ಕೊಂಡು ತಿರುಗೋದು ಅವೆಲ್ಲ ಮಾಡಿಸ್ಲೇ ಇಲ್ಲ ಹುಡುಗರಿಗೆ ಹಿಂಗಾಗಿ ಅವ್ರು ಬೈದಿಂದಲೇ ಬೆಳೆದಿದ್ದಾರೆ ಅವರ ಹೆಸರನ್ನ ಉಳಿಸುವಂತ ಕೆಲಸವನ್ನ ನೀವು ಅವರ ಅಭಿಮಾನಿಗಳು ಮಾಡಬೇಕು ಅವರ ಮಕ್ಕಳು ಮಾಡಬೇಕು ಅವ್ರ ಕುಟುಂಬನ ಕೂಡ ಮಾಡಬೇಕು ಆ ದುಃಖವನ್ನು ಬರೆಸುವಂತ ಶಕ್ತಿಯನ್ನು
ನೋವನ್ನ ಬರಿಸುವಂತ ಶಕ್ತಿಯನ್ನ ಅವರ ಅಭಿಮಾನ ವರ್ಗ ಅಪಾರವಾದ ಅಭಿಮಾನ ವರ್ಗಕ್ಕೆ ಭಗವಂತ ದಯಪಾಲಿಸಲಿ. ವೈಯಕ್ತಿಕವಾಗಿ ನನಗೆ ಕೂಡ ಒಬ್ಬ ರಾಜಕಾರಣಿನ ಕಳ್ಕೊಂಡ್ರೆ ಏನು ಬಹಳ ದೊಡ್ಡ ನಷ್ಟ ಏನಾಗಲ್ಲ, ಆದ್ರೆ ಒಬ್ಬ ವೈಯಕ್ತಿಕವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಕಳ್ಕೊಂಡಂತ ವೈಯಕ್ತಿಕ ನೋವು ನಮಗೂ ಕೂಡ ಇದೆ. ಅದನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ಎಲ್ಲರಿಗೂ ಕೂಡ ಕೊಡ್ಲಿ ಹಾಗೆ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ಆ ರೀತಿಯ ಒಂದು ಆರೋಗ್ಯಕರವಾದ ವಾತಾವರಣ ತಾಲೂಕಿನಲ್ಲಿ ನಿರ್ಮಾಣ ಆಗ್ಲಿ ಹಾಗೆ ಅಂತ ಹೇಳಿ. ಬಹಳ ಜಾಸ್ತಿ ಸಮಯ ಆಗಿದೆ, ಬೇಕಾದಷ್ಟು ವಿಷಯಗಳನ್ನ ಅನುಭವಗಳನ್ನ ಸತ್ಯನಾರಾಯಣ ಬಗ್ಗೆ ಹೇಳಬಲ್ಲಿ. ಆತನೇ ನಾವು ಪಕ್ಕದಲ್ಲಿ ಕುಂಡಿಸ್ಕೊಂಡು ಯಾವಾಗಲೂ ಹೊಗಳಿದ್ದೇ ಇಲ್ಲ, ನೇರವಾಗಿ ಬೈದಿದ್ದೇ ಇತ್ತು, ಆದ್ರೆ ಏನು ಆತ ತಪ್ಪು ತಿಳ್ಕೊಳ್ತಿರ್ಲಿಲ್ಲ, ಅದನ್ನ ಆರೋಗ್ಯಕರವಾಗಿ ಸ್ವೀಕಾರ ಮಾಡ್ತಾ ಇದ್ದ ಮತ್ತೆ ಇರೋ ವಿಷಯ ನೇರವಾಗಿ ಹೇಳೋ. ನೀರಿನ ವಿಷಯವಾಗಿ ಅವ್ರಿಗೆ ಅಪಾರವಾದ ಜ್ಞಾನ ಇತ್ತು, ಆದ್ರೆ ಹೇಮಾವತಿ ನಮಗೆ ಪರ್ಮನೆಂಟ್ ಸೋರ್ಸ್ ಅಲ್ಲ ಅನ್ನುವಂತ ಒಂದು ಭಾವನೆಯನ್ನು ಇಟ್ಟುಕೊಂಡಿದ್ರು. ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದ್ರು, ಅದು ಯಶಸ್ಸನ್ನ ಕಾಣಭದ್ರ ಮುಖಾಂತರ ಅದವ್ರು ಹೇಳ್ತಾ ಇದ್ರು. ಆ ರೀತಿ ಇಲ್ಲಿಗೆ ಕಾಲಿಟ್ರೇನ್ ಬಹಳ ಆಶ್ಚರ್ಯ ಪಡುವಂತ ವಿಷಯ ಏನಲ್ಲ, ಈ ತರದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಂತ ಬಹುಶಃ ಅದು ಬಹಳ ದೊಡ್ಡ ನಷ್ಟ ಅಂತ ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಬಹಳ ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ. ಆ ನಷ್ಟವನ್ನು ಭರಿಸುವಂತ ಶಕ್ತಿಯನ್ನ ಭಗವಂತ ನಮ್ಮೆಲ್ರಿಗೂ ದಯಪಾಲಿಸ್ತಾನೆ, ಮತ್ತು ನಿಮ್ಮೆಲ್ಲರೂ ಕೂಡ ಭಗವಂತ ಸದಾ ಒಳ್ಳೆಯದನ್ನ ಕರುಣಿಸ್ಲಿ ಹಾಗೆ ಅಂತ ಹೇಳಿ ತುಂಬು ಹೃದಯದಿಂದ ಹಾರೈಸ್ತಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.